ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸಿ ಎದ ಆನಂದ್ ಮಂಗಳೆ. ಸ್ನೇಹಿತರೆ, ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಅಂದ್ರೆ ಅದು ಭಾರತ ದೇಶ. ಈ ಭಾರತ ದೇಶದ ಲೋಕಸಭೆಯ ಚುನಾವಣೆ 2024 ಇನ್ನೇನು ಹತ್ರ ಬರ್ತಾ ಇದೆ. ಅಂದ್ರೆ 19 ಏಪ್ರಿಲ್ 2024 ಶುರು ಆಗ್ತಕ್ಕಂಥ ಒಂದು ಚುನಾವಣೆ 1 ಜೂನ್ ತನಕ ನಡೆಯಲಿದೆ. ಅಂದ್ರೆ ಇದು 7 ಹಂತಗಳಲ್ಲಿ ನಡೀತಕ್ಕಂಥ ಒಂದು ಅತಿ ದೊಡ್ಡ ಒಂದು ಚುನಾವಣೆ. ಈ ಒಂದು ಚುನಾವಣೆಯಲ್ಲಿ ನಾವು ಕೇವಲ ರಾಜಕೀಯ ಪಾರ್ಟಿಗಳನ್ನು ಅಥವಾ ರಾಜಕೀಯ ವ್ಯಕ್ತಿಗಳನ್ನು ಅಥವಾ ಪ್ರೈಮ್ ಮಿನಿಸ್ಟರ್ ಯಾರು ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡೋದು ಒಂದೇ ಅಲ್ಲ, ಇದು ನಮ್ಮ ಆರ್ಥಿಕ ವಲಯದ ಮೇಲೆ ಅತಿಯಾದಂತಹ ಒಂದು ಪ್ರಭಾವವನ್ನು ಬೀರ್ತಕ್ಕಂಥ ಒಂದು ಇವೆಂಟ್ ಅಂತಲೇ ಕರಿಬೋದು. ಸ್ನೇಹಿತರೆ, ಈ ವಿಡಿಯೋವನ್ನು ಮಾಡ್ತಕ್ಕಂಥ ಒಂದು ಪ್ರಮುಖ ಉದ್ದೇಶ ಏನು ಅಂದರೆ, ಈ ಹಿಂದೆ ಈ ಒಂದು ಮೇಜರ್ ಇವೆಂಟ್ ಅಂತ ಏನು ಕರೆಯಲ್ಪಡುತ್ತೆ ನ್ಯಾಷನಲ್ ಲೆವೆಲ್ನಲ್ಲಿ, ಈ ಒಂದು ಇವೆಂಟ್ ಯಾವ ರೀತಿಯ ಒಂದು ಆರ್ಥಿಕ ವಲಯ ಅಂತ ಬರ್ತಾ ಇದ್ದಂಗೆ ನಮಗೆ ಗೊತ್ತಾಗೋದು ಸ್ಟಾಕ್ ಮಾರ್ಕೆಟ್ ಅಂತ. ಸೊ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವ ರೀತಿಯ ಒಂದು ಪ್ರಭಾವ ಬೀರ್ಬೋದು, ಹಾಗಾದರೆ ಈ ಒಂದು ಅಂಕಿಅಂಶಗಳನ್ನು ನಾವು ಪರಿಗಣನೆ ಮಾಡಿ ಯಾವ ರೀತಿಯ ಒಂದು ಡಿಸಿಷನ್ಸ್ ತಗೋಬೋದು. ಎಲ್ಲರ ಒಂದು ಇಚ್ಛೆ ಏನಿರುತ್ತೆ ಅಂದರೆ ಪ್ರಾಫಿಟಬಲ್ ಆಗಿರಬೇಕು ನಾವು ಲೈಫ್ನಲ್ಲಿ ಅನ್ನೋದು ಎಲ್ಲರ ಆಕಾಂಕ್ಷೆ ಕೂಡ ಆಗಿರುತ್ತೆ. ಆದರೆ ಅಂಕಿಅಂಶಗಳು ಸ್ಟಾಕ್ ಮಾರ್ಕೆಟ್ ಮೇಲೆ ಯಾವ ರೀತಿ ಬೀಳ್ಬೋದು, ಅದರ ಒಂದು ಹಿನ್ನೆಲೆ ನಮ್ಗೆ ಗೊತ್ತಿದ್ರೆ ವಿ ಕ್ಯಾನ್ ಟೇಕ್ ಎನ್ ಇನ್ಫಾರ್ಮ್ ಡಿಸಿಷನ್ಸ್ ಅನ್ನೋದು ಇವತ್ತಿನ ನಮ್ಮ ಉದ್ದೇಶ. ಸ್ನೇಹಿತರೆ, ಹಾಗಾದರೆ ಬನ್ನಿ, ನಾವು ಈ ಹಿಂದೆ 4 ಎಲೆಕ್ಷನ್ಸ್ಗಳು ಅಂದರೆ ಲೋಕಸಭೆಯ 4 ಎಲೆಕ್ಷನ್ಗಳನ್ನು ರಿಸಲ್ಟ್ಗಳನ್ನು ಹಾಗೂ 1 ಅದ್ರ ಹಿಂದೆ ಏನಾಗಿತ್ತು ಅಥವಾ ಚುನಾವಣೆ ಆಗಿ ರಿಸಲ್ಟ್ ಬಂದ 1 ನಂತರ ಏನಾಯಿತು, ಈ ಒಂದು ಅಂಕಿಅಂಶಗಳನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಟೋಟಲ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಎಷ್ಟಿದ್ದಾವೆ ಅಂದರೆ 543. ಈ 543 2 ಮಾಡಿದಾಗ ನಮಗೊಂದು ಮೆಜಾರಿಟಿ ಸಿಗುತ್ತೆ. ಆ ಮೆಜಾರಿಟಿ ನಂಬರಿಗೆ ನಾವು ಮ್ಯಾಜಿಕ್ ನಂಬರ್ ಅಂತ ಕರಿತೀವಿ. ಇದು ನಿಮಗೆ ಚೆನ್ನಾಗಿ ಗೊತ್ತು. ಅಂದರೆ 272 ಸೀಟ್ಸ್ನ ಯಾರು ಪಾರ್ಟಿ ತೊಗೊಳತ್ತೋ ಅಥವಾ ಯಾವ ಕೋಯಲೇಷನ್ ಗೌರ್ಮೆಂಟ್ ತೊಗೊಳತ್ತೋ ಅವರು ಒಂದು ಗೌರ್ಮೆಂಟ್ನ ಫಾರ್ಮ್ ಮಾಡ್ತಾರೆ ಅನ್ನೋದು ಗೊತ್ತು ಸ್ನೇಹಿತರೆ. ಸೊ ಹಾಗಾದರೆ ನಾವು 2004, 2009, 2014 ಹಾಗೂ 2019 ಯಾವ ಯಾವ ಪರಿಣಾಮಗಳನ್ನು ನಾವು ನೋಡ್ಲಿಕ್ಕೆ ಸಿಕ್ತು ಅಂತ ನೋಡ್ಬೋದು. ಸ್ನೇಹಿತರೆ, 2004 ಜನರ ಸೆಂಟಿಮೆಂಟ್ಸ್ ಏನಿತ್ತು ಅಂದರೆ, ಈ ಒಂದು NDA ಸರ್ಕಾರ ಮತ್ತೆ ಬರಬಹುದು ಅನ್ನೋ ಒಂದು ಸೆಂಟಿಮೆಂಟ್ ಜನರಲ್ಲಿತ್ತು. ಆದರೆ ಕಾಂಗ್ರೆಸ್ ಪಾರ್ಟಿ ಗೌರ್ಮೆಂಟ್ನ ಫಾರ್ಮ್ ಮಾಡಿತು. ಸ್ನೇಹಿತರೆ, ಇದರಿಂದ ಏನಾಗಿದೆ ಅಂದರೆ ನಾವು ನೋಡ್ಬೋದು, 1 ಮುಂಚೆ ಅಂದರೆ ಎಲೆಕ್ಷನ್ನ 1 ಮುಂಚೆ ನಿಫ್ಟಿ 9% ಒಂದು ಡೌನ್ ಸೈಡ್ ನಮಗೆ ನೋಡ್ಲಿಕ್ಕೆ ಸಿಕ್ತು. ಅಟ್ ದ ಸೇಮ್ ಟೈಮ್ ರಿಸಲ್ಟ್ ಬಂದಿದ್ದ ದಿನ ಡೋಜಿ ಫಾರ್ಮೇಷನ್. ಡೋಜಿ ಅಂದರೆ ಹೂ ಇಸ್ ಪವರ್ಫುಲ್ ಅನ್ನೋದೇ ಗೊತ್ತಾಗ್ತಿಲ್ಲ. ಬೈಯರ್ಸ್ ಕಂಟ್ರೋಲ್ ತೊಗೊಂತಿದಾರೋ, ಸೆಲ್ಲರ್ಸ್ ಮಾರ್ಕೆಟ್ನ ಕಂಟ್ರೋಲ್ ತೊಗೊಂತಿದಾರೋ ಅಂತ ಗೊತ್ತಾಗ್ತಿರ್ಲಿಲ್ಲ. ಆದರೆ ರಿಸಲ್ಟ್ ಬಂದ 1 ನಂತರ ನಾವು ನೋಡಿದಾಗ ಇಟ್ ವಾಸ್ ಎ ಡೌನ್ ಸೈಡ್. ಕೇವಲ 2 ರಿಸಲ್ಟ್ ಬಂದ 2 ಮಾರ್ಕೆಟ್ 17%ನ ಒಂದು ಡೌನ್ ಸೈಡ್ ನಮಗೆ ನೋಡ್ಲಿಕ್ಕೆ ಸಿಕ್ತು. ಸ್ನೇಹಿತರೆ, ನಮಗೆ ಯೋಚನೆ ಮಾಡ್ಲಿಕ್ಕಾರಾಗುತ್ತಾ 17% ಅಂದರೆ ಎಷ್ಟಾಯಿತು? ಇವತ್ತಿನ ದಿನ ನಿಫ್ಟಿ 22,450 ಅಂತಂದರೆ ಸರಿ ಸುಮಾರು 4,000 ಒಂದು ಕರೆಕ್ಷನ್ ನಮಗೆ ನೋಡ್ಲಿಕ್ಕೆ ಸಿಕ್ತು. ದಟ್ ಈಸ್ ದ ಪವರ್ ಆಫ್ ದ ಎಲೆಕ್ಷನ್. ಯಾಕಂದರೆ ಇದು ಫೈನಾನ್ಷಿಯಲ್ ಸೆಕ್ಟರ್ ಮೇಲೆ ಅತಿಯಾದಂತಹ ಒಂದು ಪ್ರಭಾವ ಬೀರ್ತಕ್ಕಂಥ ಒಂದು ಇವೆಂಟ್ ಅಂತ ನಾವು ಇದಕ್ಕೆ ಹೇಳ್ಬೋದು. ಅದಾದ ನಂತರ 2009 ತಿರ್ಗಾ ನಾವು ಕಾಂಗ್ರೆಸ್ನ ನಾವು ಗೌರ್ಮೆಂಟ್ನ ನೋಡ್ಲಿಕ್ಕೆ ನಮಗೆಲ್ಲ ಸಿಕ್ತು. ಸ್ನೇಹಿತರೆ, ಅವಾಗ ಏನಾಯಿತು ಅಂದರೆ ಮಾರ್ಕೆಟ್ನಲ್ಲಿ ಒಂದು ಬುಲ್ಲಿಶ್ ಮೂಮೆಂಟಮ್ ನಮಗೆ ನೋಡ್ಲಿಕ್ಕೆ ಸಿಕ್ತು. ಕಾಂಗ್ರೆಸ್ ಗೆದ್ದಿರ್ತಕ್ಕಂಥದ್ದು 206 ಸೀಟ್ಗಳು. ಸೊ ಇದೇನಾಯಿತು ಅಂದರೆ ಎಲೆಕ್ಷನ್ ದಿನ ಅತಿ ಹೈಯೆಸ್ಟ್ ಹಿಸ್ಟ್ರಿ ಒಳಗೆ ನಮಗೆ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಎಲೆಕ್ಷನ್ ರಿಸಲ್ಟ್ ದಿನ 17.74% ಮಾರ್ಕೆಟ್ ಬುಲ್ಲಿಶ್ ಮೂಮೆಂಟಮ್ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಸ್ಕ್ರೀನ್ನಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಾ, ಆನ್ ದಿ ಡೇಟ್ ಆಫ್ ದ ರಿಸಲ್ಟ್ 17.74% ಮಾರ್ಕೆಟ್ ಅಪ್ಸೈಡ್ ಕಾಣಿಸ್ಕೊಂಡಿದೆ. ಎಲೆಕ್ಷನ್ನಿನ 1 ಮುಂಚೆ 5% ಒಂದು ಬುಲ್ಲಿಶ್ ಮೂಮೆಂಟಮ್ ಕಾಣಿಸ್ಕೊಂಡ್ರೆ ಎಲೆಕ್ಷನ್ ಆದ ನಂತರ ಅರೌಂಡ್ 27.5% ಅಪ್ಸೈಡ್ ಕಾಣಿಸ್ಕೊಂತು. ಅಂದರೆ ವಾಟ್ ಈಸ್ ವೆರಿ ಕ್ಲಿಯರ್ ಪಿಕ್ಚರ್ ಅಂದರೆ ಎಲೆಕ್ಷನ್ನಲ್ಲಿ ಅಪ್ಸೈಡರ್ ಆಗ್ಬೋದು ಇಲ್ಲ ಡೌನ್ ಸೈಡರ್ ಆಗ್ಬೋದು, ಬಟ್ ಭರ್ಜರಿ ಆಗುತ್ತೆ, ಅತಿಯಾದ ಹೆಚ್ಚಿನ ಒಂದು ಮೂಮೆಂಟಮ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಸ್ನೇಹಿತರೆ, ಅದೇ ರೀತಿ 2014 ನರೇಂದ್ರ ಮೋದಿ ಅವರ ಒಂದು ವೇವ್ ತುಂಬ ಇತ್ತು.
ಅದರಿಂದ ಏನಾಯ್ತು ಅಂದ್ರೆ ಮಾರ್ಕೆಟ್ ನಲ್ಲಿ ಹೆವಿ ಬುಲ್ಲಿಶ್ನೆಸ್ ನಮಗೆ ನೋಡ್ಲಿಕ್ಕೆ ಸಿಕ್ತು. ಒಂದು ತಿಂಗಳ ಹಿಂದೆ 7.5% ಮೂಮೆಂಟಮ್ ನಾವು ಕಾಣಿಸ್ಕೊಂಡ್ರೆ, ಒಂದು ತಿಂಗಳು ರಿಸಲ್ಟ್ ಬಂದ ಒಂದು ತಿಂಗಳ ನಂತರ 8% ಮತ್ತೆ ರ್ಯಾಲಿ ಏನಾಯ್ತು ಅಂದ್ರೆ ಅಪ್ಸೈಡ್ ಕಾಣಿಸ್ಕೊಂತು. ಆನ್ ದಿ ಡೇಟ್ ಆಫ್ ದಿ ಎಲೆಕ್ಷನ್ ರಿಸಲ್ಟ್ 6.5% ಗಳನ್ನ ಒಂದು ಬುಲ್ಲಿಶ್ ಮೂಮೆಂಟಮ್ ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಬಿಜೆಪಿ 282 ಸೀಟ್ಗಳನ್ನ ಗೆದ್ಕೊಂಡಿತ್ತು 543. ಸೊ ಏನಾಯ್ತು ಅಂದ್ರೆ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಪ್ರೀ ಎಲೆಕ್ಷನ್ 1 month ಹಾಗೂ ಪೋಸ್ಟ್ ಎಲೆಕ್ಷನ್ 1 month ಎರಡೂ ಕೂಡ ಬುಲ್ಲಿಶ್ ನೋಡ್ಲಿಕ್ಕೆ ಸಿಕ್ತು. ಯಾಕೆ ಅಂತ ಯೋಚನೆ ಮಾಡಿದ್ರೆ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇರ್ಬೋದು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇರ್ಬೋದು, ರೀಟೇಲರ್ಸ್ ಇರ್ಬೋದು, ಪ್ರತಿಯೊಬ್ಬರಿಗೂ ಏನಂದ್ರೆ ಒಂದು ಪ್ರಗತಿಪರ ಒಂದು ನೋಡ್ಲಿಕ್ಕೆ ಸಿಕ್ತು. ಯಾಕಂದ್ರೆ ಮೆಜಾರಿಟಿ ಸಿಗ್ತಾ ಇದೆ, ಯಾವುದೇ ರೀತಿಯ ಒಂದು ಕೋಯಲೇಷನ್ ಗೌರ್ಮೆಂಟ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಅನ್ನೋದ್ರಿಂದ ಮಾರ್ಕೆಟ್ನಲ್ಲಿ ಒಂದು ಬುಲ್ಲಿಶ್ ಮೊಮೆಂಟಮ್ ಕಾಣ್ಲಿಕ್ಕೆ ಸಿಕ್ತು. ಸ್ನೇಹಿತರೆ, ಅದೇ ರೀತಿ 2019 ಕೂಡ ನೋಡ್ಬೋದು ನಾವು. ಆನ್ ದಿ ಡೇಟ್ ಆಫ್ ದಿ ರಿಸಲ್ಟ್ 2.5% ಅಪ್ಸೈಡ್ ನಮಗೆ ಕಾಣಿಸ್ತಾ ಇದೆ ನಿಫ್ಟಿ ಮೂವ್ ಆಗಿರ್ತಕ್ಕಂಥದ್ದು. ಹಾಗೂ ಒಂದು ತಿಂಗಳ ಹಿಂದೆ 5.3% ಅಪ್ಸೈಡ್ ಮೂಮೆಂಟ್ ಆಗಿದೆ. ರಿಸಲ್ಟ್ ಬಂದ ನಂತರ ಕೂಡ 3.8% ಒಂದು ತಿಂಗಳ ನಂತರ ಕೂಡ ನಮಗೆ ಪಾಸಿಟಿವ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಇದರಿಂದ ಏನರ್ಥ ಅಂದರೆ, ಒಂದು ನಾವು ಇಲ್ಲಿ ಒಂದು ಚಾರ್ಟ್ ಕೂಡ ನೋಡ್ತಾ ಇದ್ದೀವಿ. ಒಂದು ನಾನೀಗ ಇದರಲ್ಲಿ ಚಾರ್ಟ್ ಹಾಕಿದ್ದೀನಿ. ಇದರಲ್ಲಿ 1990 ಏನಾಯಿತು, 2004 ಏನಾಯಿತು, 2009 ಏನಾಯಿತು, 2014 ಮೋದಿ ಅವರ ವೇವ್ನಲ್ಲಿ ಏನಾಯಿತು, 2019 ಏನಾಯಿತು, ಪ್ರತಿಯೊಂದು ನೋಡ್ತಾ ಇದ್ದೀವಿ. ಒಂದು ಮಾತ್ರ ವಿಚಾರ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ಅನ್ಸರ್ಟೆನಿಟಿ ಸರ್ಟೇನ್ ಇನ್ ದಿ ಸ್ಟಾಕ್ ಮಾರ್ಕೆಟ್. ಅಂದ್ರೆ ಏನು ಹೇಳಕ್ಕಾಗಲ್ಲ, ಯಾವ ಸೈಡ್ ಹೋಗುತ್ತೆ ಅನ್ನೋದು ಹೇಳಲಿಕ್ಕಾಗಲ್ಲ. ಸೊ ನನ್ನ ಉದ್ದೇಶ ಕೂಡ ಇಷ್ಟೇ ಆಗಿದೆ. ಇವತ್ತಿಂದ ನಾನು ಒಂದು ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನು ಅಂದ್ರೆ, ಯಾವುದೇ ಕಾರಣಕ್ಕೂ ಹೆಡ್ಜಿಂಗ್ ಮಾಡದೆ ಟ್ರೇಡ್ಗಳನ್ನು ತಗೋಬೇಡಿ. ಯಾಕಂದ್ರೆ ಕಲ್ಪನೆಗೂ ಕೂಡ ಮೀರ್ತಕ್ಕಂಥ ಒಂದು ಸ್ಟಾಕ್ ಮಾರ್ಕೆಟ್ ಇದು. ಯಾರಿಗೂ ಹೇಳಲಿಕ್ಕಾಗಲ್ಲ ಏನಾಗುತ್ತೆ ಅಂತ ಅಂದರೆ, ಮರ್ಸಿಲೆಸ್ ಕೂಡ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ. ಯಾರನ್ನೂ ಇದನ್ನು ಪರಿಗಣಿಸಲ್ಲ. ಇದು ನಾನು ಗಂಡು, ನಾನು ಹೆಣ್ಣು, ನಾನು ಅಪ್ಪ, ನಾ ಅಮ್ಮ, ನನ್ನ ಮಗ, ನಮ್ಮ ತಂದೆಯವ್ರಿಗೆ ನಾನು ಒಬ್ಬನೇ ಮಗ, ನಾನು ಒಬ್ಬಳೇ ಮಗಳು, ಇದ್ಯಾವುದೂ ಕೇಳಲ್ಲ. ಮಾರ್ಕೆಟ್ ಈಸ್ ಮರ್ಸಿಲೆಸ್. ಯಾಕಂದರೆ ನಾವು ಪ್ರತಿದಿನ ವಹಿವಾಟನ್ನು ನಾವು ನೋಡಿದಾಗ ಮಾರ್ಕೆಟ್ನಲ್ಲಿ ಕೇವಲ 100 points 150 points ಅಂದರೆ 0.5% ಮೂಮೆಂಟಮ್ ನಾವು ನೋಡ್ತಾ ಇರ್ತೀವಿ. ಆದರೆ ಈ ರೀತಿಯ 17%, 15%, 5% ಈ ಥರ ಅಂತ ಯೋಚನೆ ಮಾಡಿದಾಗ, 5% ಅಂತ ಹೇಳಿದ್ರೆ ನಮಗೊಂಥರ ಎಲ್ಲೋ ಒಂದು ಕಡೆ ಹೃದಯ ಒಂಥರ ನಡಕ ಕಾಣಿಸ್ಕೊಳ್ಳೋದು. ಯಾಕಂದರೆ 1000 points ಜಾಸ್ತಿ ಮೂಮೆಂಟಮ್ ಕಾಣ್ತಕ್ಕಂಥ ಒಂದು ಏಕೈಕ ಒಂದು ಇವೆಂಟ್ ಅಂದರೆ ದಟ್ ಈಸ್ ನ್ಯಾಷನಲ್ ಲೆವೆಲ್ ಲೋಕಸಭೆಯ ಎಲೆಕ್ಷನ್. ಸ್ನೇಹಿತರೆ, ಈ ಮುಖಾಂತರ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ನಿಮ್ಮ ಪೊಸಿಷನ್ನ ಹೆಡ್ಜ್ ಮಾಡ್ಕೊಂಡು ಟ್ರೇಡ್ ಮಾಡಿ. ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ಬರು ಸ್ಟಾಪ್ ಲಾಸ್ನ ಇಡದೆ ಅದು ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಅನ್ಕೊತಾರೆ, ಕೆಲವೊಬ್ಬರು ಹೆಡ್ಜಿಂಗ್ ಮುಖಾಂತರ ರಿಸ್ಕ್ ಮ್ಯಾನೇಜ್ ಮಾಡ್ತೀವಿ ಅಂತಾರೆ. ಯಾವುದೇ ಪ್ರೊಸೀಜರ್ ಫಾಲೋ ಮಾಡಿದ್ರು ತಪ್ಪಿಲ್ಲ, ಆದರೆ ಒಂದು ಶ್ಯೂರ್ ಶಾರ್ಟ್ ಆಗಿ ಒಂದು ಯಾವ್ದಾರ ಒಂದು ಸ್ಟ್ರಾಟಜಿನ ಫಾಲೋ ಮಾಡ್ತಕ್ಕಂಥದ್ದು, ಒಂದು ಡಿಸಿಪ್ಲಿನ್ನ ಅಳವಡಿಸ್ಕೊಂಡು ನಾವೆಲ್ಲರೂ ಟ್ರೇಡ್ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತೇನೆ. ಯಾಕಂದರೆ ಈ ಮ್ಯಾಜಿಕ್ ನಂಬರ್ 272 ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಎಕಾನಮಿ ಆಫ್ ದಿ ಕಂಟ್ರಿ ಆನ್ ಇಟ್ ವಿಚ್ ಇಸ್ ಹ್ಯಾವಿಂಗ್ ಎ ಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ದಿ ಸ್ಟಾಕ್ ಎಕ್ಸ್ಚೇಂಜಸ್ ಅಂತ ಹೇಳ್ತಾ. ಸ್ನೇಹಿತರೆ, 2004 ಎಲೆಕ್ಷನ್ನ ರಿಸಲ್ಟ್ ದಿನ ನಾವು ನೋಡ್ಬೋದು, ಆಲ್ಮೋಸ್ಟ್ ಡೋಜಿ ಫಾರ್ಮೇಷನ್ ಆಗ್ತಾ ಇದೆ, ಸ್ಕ್ರೀನಲ್ಲಿ ನೋಡಿದ್ದೀವಿ. ಅದಾದ ನಂತರ ಸ್ವಲ್ಪ ಬಾಡಿ ಸೈಜ್ರ ಮೇಲೆ ಸ್ವಲ್ಪ ಗಮನ ನೀಡಿ ನೋಡಿ. ಅದಾದ ನಂತರ 2 ಟ್ರೇಡಿಂಗ್ ಸೆಷನ್ನಲ್ಲಿ ಸುಮಾರು 15%ನಷ್ಟು ನಿಫ್ಟಿ ಫಾಲ್ ಆಗಿದೆ. ಅಂದರೆ ಈ ಹಿಂದು ಕೂಡ ನೀವು ನೋಡ್ಬೋದು ಅಥವಾ ಮುಂದೂ ಕೂಡ ನೋಡ್ಬೋದು, ಬಾಡಿ ಸೈಜ್ ಆಫ್ ದಿ ಬಾಡಿ ಈಸ್ ವೆರಿ ಸ್ಮಾಲ್. ಎಲ್ಲಿ ಆ ರೀತಿಯ ಮೂಮೆಂಟಮ್ ನೋಡ್ಲಿಕ್ಕೂ ಕೂಡ ಸಿಗಲ್ಲ. ಆದರೆ ರಿಸಲ್ಟಿನ 2 ದಿನಗಳಲ್ಲಿ 15%ನ ಒಂದು ಮೂಮೆಂಟಮ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅಂದರೆ ಎಷ್ಟು ಕರಾಳ. ಇದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಯಾರಾದರೂ ಬುಲ್ಲಿಶ್ನಲ್ಲಿದ್ದರೆ ಓಕೆ, ಅವರಿಗೆ ಏನಾಗ್ಬೋದು ಅಂತ ಕರಿಬೋದು, ಅಥವಾ ಬೇರಿಶ್ನಲ್ಲಿದ್ದರೆ ಏನು ಅಂತ ನೋಡ್ಬೋದು. ಬಟ್ ಒನ್ ಥಿಂಗ್ ಈಸ್ ವೆರಿ ಶ್ಯೂರ್, ಅಬ್ನಾರ್ಮಲ್ ಮೂಮೆಂಟ್ ಈಸ್ ಎಕ್ಸ್ಪೆಕ್ಟೆಡ್. ಸ್ನೇಹಿತರೆ, ಅದೇ ರೀತಿ 2009 ಒಂದು ಎಲೆಕ್ಷನ್ ರಿಸಲ್ಟ್ ದಿನ ನಾವು ನೋಡಿದಾಗ ಅದು ಶನಿವಾರ ದಿನ ಇತ್ತು. ಶನಿವಾರ ಭಾನುವಾರ ಸ್ಟಾಕ್ ಮಾರ್ಕೆಟಿಗೆ ರಜಾ ಇರುತ್ತೆ. ಅದಾದ ನಂತರ ಸೋಮವಾರ ದಿನ ಸುಮಾರು 17%ನ ಒಂದು ಅಪ್ಸೈಡ್ ರಾಲಿ ನಮಗೆ ನೋಡ್ಲಿಕ್ಕೆ ಸಿಕ್ತು. ಸೊ ನಾವು ನೋಡ್ಬೋದು ಈ ಒಂದು ಚಾರ್ಟ್ನಲ್ಲಿ ಪ್ರೀವಿಯಸ್ ಕ್ಯಾಂಡಲ್ಸ್ಗಳನ್ನ ಒಂದು ಸೈಜ್ ಆಫ್ ದಿ ಬಾಡಿ ನೋಡಿ, ಅದಾದ ನಂತರ ಕೂಡ ಸೈಜ್ ಆಫ್ ದಿ ಬಾಡೀಸ್ ನೋಡಿ, ವೆರಿ ಸ್ಮಾಲ್ ಬಾಡೀಸ್ ಆರ್ ಫಾರ್ಮ್. ಬಟ್
ಎಲೆಕ್ಷನ್ ರಿಸಲ್ಟಿನ ಇಂಪ್ಯಾಕ್ಟ್ ಹೇಗಿತ್ತು ಅಂದರೆ ಯು ಕ್ಯಾನ್ ಸಿ ದ ಸೈಜ್ ಆಫ್ ದಿ ಬಾಡಿ ಇಸ್ ಟೂ ಹ್ಯೂಜ್ ಆಲ್ಮೋಸ್ಟ್ ದಿಸ್ ಇಸ್ ಎ ನಾವೇನು ಕರಿತೀವಿ ಅಂದರೆ ಓಪನ್ ಮಾರುಬೋಜು ಕ್ಯಾಂಡಲ್ ಅಂತ ಇದಕ್ಕೆ ನಾವು ಕರಿತೀವಿ. ಅಂದರೆ ಕೆಳಗಡೆ ಸೈಡಿಗೆ ಯಾವುದೇ ರೀತಿಯ ವಿಕ್ ನಮಗೆ ಕಾಣಿಸ್ಕೊಳ್ತಾ ಇಲ್ಲ, ಮೇಲ್ಗಡೆ ಬರೇ ಬೈಯರ್ಸ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. 3:30 ತನಕನೂ ಮಾರ್ಕೆಟ್ ಈಸ್ ಕಂಟ್ರೋಲ್ಡ್ ಬೈ ದಿ ಬೈಯರ್ಸ್. ಸೊ ಇದು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಲ್ಲಿ. ಸ್ನೇಹಿತರೆ, ಇದರಿಂದ ನಮ್ಗೆ ಏನು ಕ್ಲಾರಿಟಿ ಸಿಗ್ತಾ ಇದೆ ಅಂದರೆ ಒಂದು ಆಪ್ಷನ್ ಬೈಯರ್ಸಿಗೆ ಇದೊಂದು ಹಬ್ಬ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಆಪ್ಷನ್ ಸೆಲ್ಲರ್ಸಿಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಿರುತ್ತೆ ಅಂದರೆ ಪ್ರೀಮಿಯಂನ ಎಷ್ಟು ಕಲೆಕ್ಟ್ ಮಾಡಿರ್ತೇವೋ ಅಷ್ಟೇ ಇರುತ್ತೆ. ಆದರೆ ಆಪ್ಷನ್ ಬೈಯರ್ಸಿಗೆ ಏನಾಗುತ್ತೆ ಅಂದರೆ ಬಂಡವಾಳ ಕಡಿಮೆ, ಲಾಭ ಅತಿ ಹೆಚ್ಚಾಗಿರ್ತದೆ. ಸೊ ಈ ರೀತಿಯ ಒಂದು ಸಿಚುವೇಶನ್ನಲ್ಲಿ ಯಾವ ಸ್ಟ್ರಾಟಜಿ ಮಾಡಬೇಕು? ಲಾಂಗ್ ಸ್ಟ್ರಾಡಲ್ ಮಾಡಬೇಕು, ಲಾಂಗ್ ಸ್ಟ್ರ್ಯಾಂಗಲ್ ಮಾಡಬೇಕು, ಶಾರ್ಟ್ ಸ್ಟ್ರಾಡಲ್ಲೋ, ಶಾರ್ಟ್ ಸ್ಟ್ರ್ಯಾಂಗಲ್ಲೋ, ಬಟರ್ಫ್ಲೈ ಮಾಡಬೇಕು? ಸೊ ಈ ರೀತಿಯ ಒಂದು ಗೊಂದಲಗಳು ಕೂಡ ಇರುತ್ತೆ. ಸೊ ಸರಿಯಾಗಿ ಇಕ್ವಿಟಿ ಅಂದ್ರೇನು, ಫ್ಯೂಚರ್ ಅಂದ್ರೇನು, ಆಪ್ಷನ್ಸ್ ಅಂದ್ರೇನು, ಆಪ್ಷನ್ ಬೈ ಅಂದ್ರೇನು, ಸೆಲ್ ಅಂದ್ರೇನು, ಈ ರೀತಿಯ ಒಂದು ಸಮಗ್ರ ಮಾಹಿತಿ ಪಡ್ಕೊಂಡು ನಂತರನೇ ಆಪ್ಷನ್ ಟ್ರೇಡಿಂಗ್ ಮಾಡಿ ಸ್ನೇಹಿತರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಮೂಮೆಂಟಮ್ ಈಸ್ ಅಬ್ನಾರ್ಮಲಿ ಹೈ. ಸೊ ಯಾರೋ ಒಂದು 100 ರೂಪಾಯಿ ಕೊಟ್ಟರು ಬೈ ಮಾಡಿರ್ತಕ್ಕಂಥ ಆಪ್ಷನ್ಸು 1,000 ರೂಪಾಯಿನೋ 1,500 ರೂಪಾಯಿ ಆಗುವಂಥ ಸಂಗತಿ ಯಾವುದು, ಆಗತಕ್ಕಂಥ ಒಂದು ಇವೆಂಟ್ ಯಾವುದು ಅಂದರೆ ದಟ್ ಈಸ್ ದಿ ಎಲೆಕ್ಷನ್ ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಇವತ್ತು. ಸ್ನೇಹಿತರೆ, ಅದೇ ರೀತಿ ನಾವು ನೋಡಿರ್ತಕ್ಕಂಥದ್ದು ಇಂಡೆಕ್ಸ್ ಅಂದರೆ NSE ಬೆಂಚ್ ಮಾರ್ಕ್ ಇಂಡೆಕ್ಸ್ ಆಗಿರ್ತಕ್ಕಂಥ ನಿಫ್ಟಿಯ ಒಂದು ಮೂಮೆಂಟಮ್ ನೋಡಿದ್ವಿ. ಸ್ನೇಹಿತರೆ, ನಿಫ್ಟಿ ಅಂತ ಬಂದಾಗ 50 ಕಂಪನಿಗಳ ಸಮೂಹ ಇದು. ಸೊ ಇಡೀ ನಿಫ್ಟಿನಲ್ಲೇ ಈ ರೀತಿ ರ್ಯಾಲಿ ಕಾಣಿಸ್ಕೊಂತು ಅಂದರೆ ಇನ್ನು ಸ್ಟಾಕ್ಸ್ನಲ್ಲಿ ಏನಾಗಿರ್ಬೋದು, ಎಷ್ಟು ಸ್ಟಾಕ್ಸ್ಗಳು ಅಪ್ಪರ್ ಸರ್ಕ್ಯೂಟಿಗೆ ಹೋಗಿರ್ಬೋದು ಅಥವಾ ಲೋವರ್ ಸರ್ಕ್ಯೂಟಿಗೆ ಹೋಗಿರ್ಬೋದು, ಅಥವಾ ಆಪ್ಷನ್ ಬೈಯರ್ದು ಏನಾಗಿರ್ಬೋದು ಲಾಭಗಳು, ಅಥವಾ ಆಪ್ಷನ್ ಸೆಲ್ಲರ್ಗಳ ಒಂದು ಲಾಸ್ಗಳು ಏನಾಗಿರ್ಬೋದು, ತುಂಬ ಒಂಥರ ಯೋಚನೆಗೂ ಕೂಡ ಮೀರಿರ್ತಕ್ಕಂಥದ್ದು ಇದು. ಸೊ ದಯವಿಟ್ಟು ನಾನೇನು ಹೇಳ್ತೇನೆ ಅಂದರೆ ಕೇವಲ ಆಪ್ಷನ್ ಬೈಯರ್ ನಾನು ಸೇಫು ಅನ್ನೋ ಒಂದು ಮನಸ್ಥಿತಿ ಬೇಡ, ಅಥವಾ ಆಪ್ಷನ್ ಸೆಲ್ಲರ್ ನಾನು ನನಗೆ ಗ್ಯಾರಂಟಿ ದುಡ್ಡು ಬಂದ್ಬಿಡುತ್ತೆ ಅನ್ನೋ ಮನಸ್ಥಿತಿ ಕೂಡ ಬೇಡ. ಸೊ ಅದರ ತಕ್ಕ ಹಾಗೆ ಹೆಡ್ಜ್ ಮಾಡಿಕೊಂಡೇ ನಾವು ಟ್ರೇಡ್ ಮಾಡಬೇಕು. ಯಾಕಂದರೆ ಮಾರ್ಕೆಟ್ನಲ್ಲಿ 90 ದಿನಕ್ಕಿಂತ ಹೆಚ್ಚಿಗೆ ಉಳಿದಿರೋರು ಮಾತ್ರ ಉಳಿತಾರೆ ಅನ್ನೋದು ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ. ಅಂದರೆ 90% ಆಫ್ ದಿ ಟ್ರೇಡರ್ಸ್ ಲೂಸ್ ದೇರ್ ಕ್ಯಾಪಿಟಲ್, ಅಂದರೆ 90% ಆಫ್ ದಿ ಕ್ಯಾಪಿಟಲ್ ವಿತಿನ್ 90 ಟ್ರೇಡಿಂಗ್ ಡೇಸ್ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಇಲ್ಲಿ ಏನಾಗುತ್ತೆ, ಕನ್ಸಿಸ್ಟೆಂಟ್ ಆಗಿ ದುಡ್ಡು ಮಾಡೋವಂಥವ್ರು ಮಾತ್ರ ಉಳಿತಾರೆ. ಅವರು ಯಾರು ಅಂದರೆ ಕರೆಕ್ಟಾಗಿ ರಿಸ್ಕ್ ಮ್ಯಾನೇಜ್ ಮಾಡ್ತಕ್ಕಂಥವ್ರು. ಸ್ನೇಹಿತರೆ, ಈ ಎಲೆಕ್ಷನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕೆಲವೊಂದು ಸೆಕ್ಟರ್ಸ್ ಮೇಲೆ ನಾವು ಫೋಕಸ್ ಮಾಡ್ಬೋದು. ಅದು ಯಾವುದ್ಯಾವುದು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ರಿಯಾಲಿಟಿ ಸೆಕ್ಟರ್ ಇರ್ಬೋದು, ಹೆಲ್ತ್ ಕೇರ್ ಇರ್ಬೋದು, ಅಗ್ರಿಕಲ್ಚರ್, ಬ್ಯಾಂಕಿಂಗ್ ಹಾಗೂ ರಿನ್ಯೂವಬಲ್ ಎನರ್ಜಿ, ಇವು ಮೇಜರ್ ಸೆಕ್ಟರ್ಗಳು. ಇದನ್ನು ಫೋಕಸ್ ಮಾಡ್ಬೋದು. ಫೋಕಸ್ ಮಾಡೋದು ಅಂದರೆ ಹೇಗೆ, ಆ ಒಂದು ಸೆಕ್ಟರ್ನಲ್ಲಿ ಯಾವ ಪರ್ಟಿಕ್ಯುಲರ್ ಸ್ಟಾಕ್ ಲೆಜೆಂಡ್ರಿ ಸ್ಟಾಕ್ಸ್ ಇದೆ, ಯಾವ ಸೆಕ್ಟರ್ ಫಂಡಮೆಂಟಲಿ ಚೆನ್ನಾಗಿದೆ, ಹಾಗೂ ಯಾವ ಸ್ಟಾಕ್ಸ್ಗಳು ಓವರ್ ಸೋಲ್ಡ್ ಝೋನಲ್ಲಿದೆ ಅನ್ನೋದನ್ನು ನೀವು ಅದನ್ನು ಆರಿಸ್ಕೊಂಡು ಅದನ್ನು ಪರಿಗಣನೆ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಡಾಕ್ಟರ್ ರಾಜ್ಕುಮಾರ್ ರೋಡ್ ರಾಜಾಜಿನಗರ ಫಸ್ಟ್ ಬ್ಲಾಕ್ನಲ್ಲಿ ಕಾಕಲ್ ಕೈರುಚಿ ಹೋಟೆಲ್ ಪಕ್ಕದಲ್ಲಿ ನಮ್ಮ ಆಫೀಸ್ ಇದೆ. ಪ್ರತಿ ಶುಕ್ರವಾರ, ಶನಿವಾರ ಹಾಗೂ ಭಾನುವಾರ ನಮ್ಮ ಕೋರ್ಸ್ನ ಇಲ್ಲಿ ನಾವು ಕಂಡಕ್ಟ್ ಮಾಡ್ತೀವಿ. ಯಾರಿಗೆ ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅನ್ನೋ ಹಂಬಲ ಇದೆ, ಯಾರಿಗೆ ಹೆಡ್ಜಿಂಗ್ ಸ್ಟ್ರಾಟಜಿಗಳನ್ನು ಅಥವಾ ಆಪ್ಷನ್ಸ್ ಮತ್ತು ಫ್ಯೂಚರ್ನ ಅತಿ ಚೆನ್ನಾಗಿ ಕಲಿಬೇಕು ಅನ್ನೋ ಆಸಕ್ತಿ ಇದೆ, ಅವರು ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಸೀಟ್ಸ್ನ ರಿಸರ್ವ್ ಮಾಡ್ಕೋಬೋದು. ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.